ನೀನು ನನ್ನ ಪುತ್ರಿ ಆಗಿರುವುದಕ್ಕಂತೂ ಸಾಧ್ಯವಿಲ್ಲ. ದೇವ, ಸೂರ್ಯದೇವ, ಒಬ್ಬ ಪಿತೃ ತನ್ನ ಪುತ್ರಿಯೊಂದಿಗೆ ಮಾತನಾಡುತ್ತಿದ್ದಾನೆ. ಹಾಗಿದ್ದರೆ ನಾನು ತೆರಳುತ್ತೇನೆ ವಿಶ್ವಕರ್ಮ ದೇವ. ವರ್ಷಗಳ ಹಿಂದೆ ನಾನು ನಿನಗೊಂದು ಸಲಹೆಯನ್ನು ನೀಡಿದ್ದೆ. ಸೂರ್ಯನ ತಾಪವನ್ನು ನಿನ್ನ ಪ್ರಾರಬ್ಧ ಎಂದು ಭಾವಿಸಿ ಸಹಿಸಿಕೊಳ್ಳುವಂತೆ ಹೇಳಿದ್ದೆ. ನೀನು ನನ್ನ ಸಲಹೆಯಂತೆ ನಡೆದುಕೊಂಡಿರುವೆ. ಆದರೆ ನನ್ನ ಮೊಮ್ಮಗನ ಜನ್ಮ ರಹಸ್ಯವನ್ನು ನನ್ನೊಂದಿಗೆ ಮುಚ್ಚಿಡುವೆ ಎಂದು ನಾನು ಕನಸು ಮನಸ್ಸಿನಲ್ಲಿಯೂ ಊಹಿಸಿರಲಿಲ್ಲ. ಬೇಗ ನಡೆ ಮಿತ್ರ, ದೇವ ವಿಶ್ವಕರ್ಮನನ್ನು ನಾವು ಆದಷ್ಟು ಬೇಗ ನೋಡಬೇಕು. ಯಾವ ಪುತ್ರಿ ನನ್ನನ್ನು ಭೇಟಿಯಾಗಲು ಪ್ರತಿದಿನವೂ ಬರುತ್ತಿದ್ದಳು, ನನ್ನೊಂದಿಗೆ ಹಠ ಮಾಡುತ್ತಿದ್ದಳು, ಅಂತಹ ಪುತ್ರಿ ವರ್ಷಗಳು ಉರುಳಿದರೂ ಭೇಟಿಯಾಗಲು ಬರಲಿಲ್ಲ. ನನಗೆ ಇನ್ನೊಬ್ಬ ಮೊಮ್ಮಗನಿದ್ದಾನೆ ಎಂಬುವ ಸಂಗತಿಯನ್ನು ಅವಳು ಹೇಳುವ ಕಷ್ಟವನ್ನು ತೆಗೆದುಕೊಳ್ಳಲಿಲ್ಲ. ಒಬ್ಬ ಪುತ್ರಿ ಹೀಗೆ ಮಾಡುತ್ತಿದ್ದಾಳೆ ಎಂದರೆ ಅದರ ಹಿಂದೆ ಯಾವುದೋ ಉದ್ದೇಶವಿದೆ. ಅವಳು ನನ್ನಿಂದ ಏನನ್ನೋ ಮುಚ್ಚಿಡುತ್ತಿದ್ದಾಳೆ. ಯಾರು ಗುಟ್ಟು ಮಾಡುವರೋ ಅವರು ನನ್ನ ದೃಷ್ಟಿಯನ್ನು ತಪ್ಪಿಸಿ ಮಾತನಾಡುತ್ತಾರೆ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಸನ್ಯ, ಸತ್ಯವನ್ನು ಹೇಳು. ನನ್ನಿಂದ ಏನು ಮುಚ್ಚಿಟ್ಟಿರುವೆಯೋ ಅದನ್ನು ಹೇಳು. ನಿಮ್ಮಿಂದ ನಾನು ಏನನ್ನೂ ಮುಚ್ಚಿಟ್ಟಿಲ್ಲ ಪಿತಾಶ್ರೀ. ನಿಮ್ಮ ಮಗಳು ತಪಸ್ಸು ಮಾಡುತ್ತಿದ್ದಾಳೆ, ಈಗಲೂ ತಪಸ್ಸಿನಲ್ಲೇ ತೊಡಗಿಕೊಂಡಿದ್ದಾಳೆ. ಆದರೆ ಇದೆಲ್ಲ ವಿಷಯವನ್ನು ಈವರೆಗೂ ನಿಮ್ಮಿಂದ ನಾನು ಏಕೆ ಮುಚ್ಚಿಟ್ಟಿದ್ದೆ ಅನ್ನೋ ಪ್ರಶ್ನೆ ಮಾತ್ರ ನನ್ನನ್ನು ದಯವಿಟ್ಟು ಕೇಳಬೇಡಿ. ನನ್ನನ್ನು ಅಂಧಕಾರದಲ್ಲಿಟ್ಟು ಅದಕ್ಕೆ ಕಾರಣವನ್ನು ಕೇಳಬೇಡ ಎಂದರೆ ಹೇಗೆ? ನಾನು ನನ್ನ ಸತ್ಯವನ್ನು ಹೇಳಲು ಸಾಧ್ಯವಿಲ್ಲ, ಆದರೆ ಶನಿಯ ಸತ್ಯವನ್ನು ಇವರಿಗೆ ಹೇಳಬಹುದು. ಉತ್ತರ ಕೊಡು ಸನ್ಯ. ಪ್ರಾರಬ್ಧ ಪ್ರಶ್ನೆಯಾಗಿ ಎದುರು ನಿಂತಾಗ ಉತ್ತರಿಸುವುದು ಕಷ್ಟವಾಗುತ್ತದೆ. ಕೊಟ್ಟಿರುವ ವಚನ ಹಾಗೂ ವಹಿಸಿಕೊಂಡಿರುವ ಕರ್ತವ್ಯಗಳ ಕಾರಣದಿಂದಾಗಿ ಒಮ್ಮೊಮ್ಮೆ ಹೀಗಾಗುತ್ತದೆ. ವ್ಯಕ್ತಿ ನಿರಪರಾಧಿಯಾಗಿದ್ದರೂ ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಬೇಕಾಗುತ್ತದೆ. ನೀಡಿದ ವಚನ ಹಾಗೂ ವಹಿಸಿಕೊಂಡ ಕರ್ತವ್ಯದಿಂದ ವಿಮುಖಳಾಗದ ಕಾರಣದಿಂದ ನಾನು ನನ್ನ ಪುತ್ರನ ಅಸ್ತಿತ್ವವನ್ನು ನಿಮ್ಮಿಂದ ಮಾತ್ರವಲ್ಲ ನನ್ನ ಪೂರ್ಣ ಕುಟುಂಬದಿಂದಲೇ ಮುಚ್ಚಿಡಬೇಕಾಯಿತು. ಇವನು ನನ್ನ ಪುತ್ರನಲ್ಲ. ಇಂತಹ ತೇಜಸ್ವಿಯಾದ ಸೂರ್ಯನ ಪುತ್ರ ಹೀಗೆ ತೇಜೋಹೀನ ಕುರುಪಿಯಾಗಿರಲು ಸಾಧ್ಯವಿಲ್ಲ. ಈ ತೇಜೋಹೀನ ಶಿಶು
ನನ್ನ ಪುತ್ರನಲ್ಲ. ಈ ಸಂತಾನವನ್ನು ನಾನು ಪರಿತ್ಯಜಿಸುತ್ತಿದ್ದೇನೆ. ಇವನ ಮೇಲೆ ನನ್ನ ಶಾಪವಿದೆ. ನನ್ನ ಒಂದೇ ಒಂದು ಕಿರಣವು ಇವನ ಮೇಲೆ ಬಿದ್ದರೂ ಸರಿ ಭಸ್ಮವಾಗಿ ಬಿಡುತ್ತಾನೆ. ನನ್ನ ದೃಷ್ಟಿಯಿಂದ ದೂರ ಕರೆದೊಯ್ಯೋ, ನನ್ನ ದೃಷ್ಟಿ ಎಲ್ಲಿ ಬೀಳುವುದಿಲ್ಲವೋ ಅಷ್ಟು ದೂರ, ಅಷ್ಟು ದೂರ ಕರೆದೊಯ್ಯೋ. ನನ್ನ ಮೊಮ್ಮಗ ತನ್ನ ತಂದೆ ಮತ್ತು ಪರಿವಾರದಿಂದ ದೂರವಾಗಿ ವನದಲ್ಲಿ ಬೆಳೆಯಬೇಕಾಯಿತೆ. ನೀನು ಸೂರ್ಯಲೋಕದಿಂದ ವನಕ್ಕೆ, ವನದಿಂದ ಸೂರ್ಯಲೋಕಕ್ಕೆ ಅಲೆದಾಡುತ್ತಿದ್ದೆ. ಓರ್ವ ಮಾಲಿ ಬೀಜವನ್ನು ಬಿತ್ತು ಪರಿಶ್ರಮ ಪಡುತ್ತಾನೆ. ಆ ಬೀಜ ಫಲ ಕೊಡುವ ವೃಕ್ಷವಾದಾಗ ಮಾಲಿಯ ದಣಿವು ದೂರವಾಗುತ್ತದೆ. ಅವನ ಎಲ್ಲ ಪರಿಶ್ರಮಗಳು ಸಾರ್ಥಕವಾಗುತ್ತದೆ. ನನ್ನ ಪರಿಶ್ರಮ ಕೂಡ ಸಾರ್ಥಕವಾಗುತ್ತದೆ ಪಿತಾಶ್ರೀ. ನನ್ನ ಪುತ್ರನ ಕಾರಣದಿಂದಾಗಿ, ನನ್ನ ಶನಿಯ ಕಾರಣದಿಂದಾಗಿ ನನ್ನ ಪ್ರಾರಬ್ಧವು ನಿವಾರಣೆವಾಗುತ್ತದೆ. ನಾನು ನನಗೆ ಗೊತ್ತು, ನೀವು ನನ್ನ ಪ್ರಪಿತಾಮಹರು. ವಿಧಿ ನಿನ್ನನ್ನು ಎಷ್ಟೊಂದು ಕಷ್ಟಗಳಿಗೆ ಈಡು ಮಾಡಿತು ಕಂದ. ಸೂರ್ಯಪುತ್ರನಾಗಿದ್ದರೂ ವನದ ಅಂಧಕಾರದಲ್ಲಿ ಜೀವನ ನಡೆಸಬೇಕಾಗಿ ಬಂತು. ನಿನ್ನ ಅಧಿಕಾರದಿಂದ ವಂಚಿತನಾಗಿ ಬಾಳಬೇಕಾಯಿತು.
ಇನ್ನೂ ಎಷ್ಟು ಸಮಯ ಕಾಯಬೇಕು ಶುಕ್ರಾಚಾರ್ಯ? ನೀವು ಒಬ್ಬ ಋಷಿ ಮತ್ತು ಆಚಾರ್ಯರಾಗಿದ್ದುಕೊಂಡು ಈ ರೀತಿ ಸಾಮಾನ್ಯರಂತೆ ಸಮಯವನ್ನು ವ್ಯರ್ಥ ಮಾಡುವುದು ಸಮಂಜಸವಲ್ಲ. ನಿಮ್ಮ ಈ ವಿಳಂಬಕ್ಕೆ ಬೆಲೆ ತರಬೇಕಾಗುತ್ತದೆ ಶುಕ್ರಾಚಾರ್ಯರೇ. ನಿಮ್ಮ ಈ ನಿಧಾನಗತಿಯನ್ನು ನೋಡುತ್ತಿದ್ದರೆ ಈ ಕೆಲಸವನ್ನು ನಾನೇ ಮಾಡಬಹುದಿತ್ತು ಅನಿಸುತ್ತಿದೆ. ಇಂದ್ರ, ನನ್ನ ಕೈ ಹಿಡಿದುಕೋ. ನಿಮ್ಮ ಕೈ ಹಿಡಿದುಕೊಂಡರೆ ಏನಾಗುತ್ತದೆ? ಇಂದ್ರ, ನನ್ನ ಕೈ ಹಿಡಿದುಕೋ ಎಂದು ನಾನು ಹೇಳಿದ್ದೆ. ನನ್ನ ಮಾತು ಕೇಳದಿದ್ದರೆ ಮುಂದೆ ಕೈ ಚಾಚಲು ನನಗೆ ಸಮಯ ಸಿಗದೇ ಇರಬಹುದು. ನಾನು ನಿನ್ನ ಕ್ಷಮೆ ಕೋರುತ್ತೇನೆ. ಈ ಪರಿವಾರದ ಹಿರಿಯ ಸದಸ್ಯನಾಗಿ ನಾನು ನಿನ್ನ ಕ್ಷಮೆ ಕೇಳುತ್ತೇನೆ. ವರ್ಷಗಟ್ಟಲೆ ಅಂಧಕಾರದಲ್ಲಿ ಇರಬೇಕಾಯಿತೆಂದು ನನಗೇನು ಬೇಸರವಿಲ್ಲ ಪ್ರಪಿತಾಮಹರೇ. ಬೆಳಕಿನಲ್ಲಿ ನಮ್ಮ ಕಣ್ಣ ಮುಂದೆ ಏನು ಇದೆಯೋ ಅದಷ್ಟೇ ಕಾಣಿಸುತ್ತದೆ. ಆದರೆ ಬೆಳಕಿನಲ್ಲಿ ನಮಗೆ ತಿಳಿಯಲಾಗದ್ದನ್ನು ತಿಳಿಯುವ ಹಾಗೂ ನಮಗೆ ದೃಷ್ಟಿಯ ಗೋಚರವಾಗುವುದನ್ನು ನೋಡುವ ಚೈತನ್ಯ ಅಂಧಕಾರ ನಮಗೆ ನೀಡುತ್ತದೆ. ಆ ಕಾರಣಕ್ಕಾಗಿಯೇ ಈ ಸೃಷ್ಟಿಯ ಅತಿ ಸುಂದರ ಪುಷ್ಪಗಳು ಅಂಧಕಾರದಲ್ಲೇ ಅರಳುತ್ತವೆ. ಅಧಿಕಾರ ಸ್ಥಾನ ನನ್ನ ಪಾಲಿಗೆ ಮಹತ್ವದ್ದೇನೂ ಅಲ್ಲ ದೇವ. ನಾವು ಯಾರೊಂದಿಗೆ ಇರುತ್ತೇವೆ ಎನ್ನುವುದು ಮುಖ್ಯವಾದುದು. ಮಾತೆಯೊಂದಿಗೆ ಇರುವ ಸೌಭಾಗ್ಯಕ್ಕೂ ಮಿಗಿಲಾದುದು ನನ್ನ ಪಾಲಿಗೆ ಯಾವುದೂ ಇಲ್ಲ. ನನ್ನ ಮಾತೆ ಅನುಕ್ಷಣವು ನನ್ನ ಜೊತೆ ಇರುವಾಗ ಬೇರೆಯವರ ಅವಶ್ಯಕತೆ ನನಗೆ ಬೀಳಲೇ ಇಲ್ಲ. ಆಹಾ, ಎಂತಹ ಆಲೋಚನೆ! ಅದ್ಭುತ! ನಿನ್ನ ವಯಸ್ಸಿನಲ್ಲಿ ಹುಡುಗರು ಬಾಲಕರ ಜೊತೆ ಆಟ ಅಮೋದಗಳಲ್ಲಿ ಕಲಿಯುತ್ತಾರೆ. ಆದರೆ ನೀನು ಆ ವನದಲ್ಲಿ ಮಿತ್ರರಿಲ್ಲದೆ ಶನಿಗೆ ಮಿತ್ರರಿಲ್ಲ ಎನ್ನುವುದು ಸುಳ್ಳು. ಯಾರು ನೀನು? ನಾನು ಶನಿಯ ವಾಹನ. ಆಗಲು ಬಲ್ಲೆ, ತಿನ್ನಲು ಬಲ್ಲೆ, ಇರುವುದು ಹೀಗೆ ತುಂಡ ತುಂಡಗೆ. ಕಾಗೆ ನಾನು ಶನಿಯ ವಾಹನ. ಕ್ಷಮಿಸಿ ದೇವ, ನಾನು ನಿಮ್ಮ ಮಾತಿನ ನಡುವೆ ಬಂದು ಬಿಟ್ಟೆ. ದೇವ, ನೀವೇಲ್ಲವೇ ದೇವತೆಗಳ ಪ್ರಧಾನ ಶಿಲ್ಪಿ ವಿಶ್ವಕರ್ಮರು? ನೀವೇ ಅಲ್ಲವೇ? ನೀವೊಬ್ಬರು ಅದ್ಭುತ ವಿಜ್ಞಾನಿನೂ ಅಲ್ಲವೇ? ದೇವತೆಗಳಿಗಾಗಿ ಭಗವಾನ
ಹಾಗೂ ಸೂರ್ಯಲೋಕವನ್ನು ನಿರ್ಮಿಸಿರುವುದು ಇದೆಲ್ಲವೇ? ಹೌದು ಕಾಕರಾಜ, ನೀನು ಹೇಳುವುದೆಲ್ಲವೂ ಸತ್ಯ. ಈ ಲೋಕಗಳೆಲ್ಲವೂ ನನ್ನ ನಿರ್ಮಿತಿ. ಅಷ್ಟು ಮಾತ್ರವಲ್ಲ, ದೇವತೆಗಳು ಯುದ್ಧದಲ್ಲಿ ಬಳಸುವ ಮಹಾನ್ ಅಸ್ತ್ರಗಳು ನನ್ನ ಸೃಷ್ಟಿ. ದೇವ ವಿಶ್ವಕರ್ಮ, ನೀವು ನಮಗೊಂದು ಅಸ್ತ್ರವನ್ನು ನಿರ್ಮಾಣ ಮಾಡಿಕೊಡುವ ಕೃಪೆ ತೋರಿ. ನಿಮ್ಮ ನಿರ್ಮಾಣ ಅದ್ಭುತ ಶುಕ್ರಾಚಾರ್ಯರೇ, ಅದ್ಭುತ. ಇದರ ಸಹಾಯದಿಂದ ನಾವು ಇಲ್ಲಿಯವರೆಗೆ ಹುಡುಕುತ್ತಿರುವ ಆ ಶಕ್ತಿಪುಂಜ ಶನಿಯೇ ಹೌದೋ ಅಲ್ಲವೋ ಎನ್ನುವುದು ಸ್ಪಷ್ಟವಾಗಿ ತಿಳಿಯುತ್ತದೆ. ಆಚಾರ್ಯರೇ, ಇದೇನಾಗುತ್ತಿದೆ? ಚಕ್ರವಾಕ ಎಲ್ಲಿಗೆ ಹೋಯಿತು? ನಾನು ಅದನ್ನು ಹಿಡಿದಿಟ್ಟಿರುವೆ ಇಂದ್ರ. ಒಂದು ಮಾತು ನೆನಪಿಟ್ಟುಕೋ, ನಿನ್ನ ಮಹತ್ವಾಕಾಂಕ್ಷೆಯ ಉದ್ದೇಶಕ್ಕಾಗಿ ಈ ಶಕ್ತಿ ಪುಂಜವನ್ನು ನಿರ್ಮಿಸಿಲ್ಲ. ಒಂದು ವೇಳೆ ಆ ಶನಿಗೆ ದಿವ್ಯ ದಂಡವನ್ನು ಎತ್ತಲು ಸಾಧ್ಯವಾಗದೆ ಹೋದಲ್ಲಿ ನಾನು ಚಕ್ರವಾಕವನ್ನು ತಡೆದು ನಿಲ್ಲಿಸುತ್ತೇನೆ. ನಿನ್ನ ಮಹತ್ವಾಕಾಂಕ್ಷೆಯ ಸಾಧನೆಯ ಉದ್ದೇಶಕ್ಕಾಗಿ ಓರ್ವ ಬಾಲಕ ಬಲಿಯಾಗುವುದನ್ನು ನಾನು ಬಯಸುವುದಿಲ್ಲ ಇಂದ್ರ. ಈ ಚಕ್ರವಾಕವನ್ನು ಬಳಸುವ ಮೊದಲು ನಿನ್ನ ಯೋಜನೆಯನ್ನು ತಿಳಿಸು. ಇಲ್ಲಿ ನೋಡು ನನ್ನ ನಿರ್ಮಾಣವನ್ನು. ಇದೊಂದು ಪುಟ್ಟ ಕತ್ತಿ ಅಷ್ಟೇ. ಹಾಗೆ ನೋಡಿದರೆ ಇದು ನನ್ನ ನಿರ್ಮಾಣವೇ ಅಲ್ಲ, ಇದೊಂದು ನೈಜ ಆಯುಧವೂ ಅಲ್ಲ, ಇದೊಂದು ಛಾಯೆಯಿಂದ ರೂಪುಗೊಂಡಿರುವ ಶಸ್ತ್ರ. ನೈಜ ಆಯುಧದ ಛಾಯೆಯಿಂದ ಇದನ್ನು ರೂಪಿಸಿದ್ದೇನೆ. ಯಾವ ರೀತಿ ಬೆಳಕು ಮಾಯವಾಗುವಾಗ ಅದರ ನೆರಳು ಕೂಡ ಅದರಲ್ಲಿ ಲೀನವಾಗುವುದು, ಅದೇ ರೀತಿ ಇದರ ಅವಶ್ಯಕತೆ ಮುಗಿದಾಗ ನೈಜ ಆಯುಧದಲ್ಲಿ ಇದರ ಛಾಯಾಬಿಂಬವು ಲೀನವಾಗುತ್ತದೆ. ಆದರೆ ನಾನು ಸೃಷ್ಟಿಸಿರುವ ಎಲ್ಲ ಆಯುಧಗಳು ಛಾಯಾ ಸೃಷ್ಟಿಯೇನಲ್ಲ. ವರ್ಷಗಟ್ಟಲೆ ಶ್ರಮ ವಹಿಸಿ ಅನೇಕ ಘಾತುಕ ಅಸ್ತ್ರಗಳನ್ನು ನಾನು ಸೃಷ್ಟಿಸಿರುವೆ. ಕೆಲವು ಕ್ಷಣ ಮಾತ್ರದಲ್ಲಿ ನಾಶವನ್ನು ಉಂಟು ಮಾಡುವ ಶಕ್ತಿ ಅವುಗಳಿಗಿದೆ. ನಿನ್ನ ಮುಖವನ್ನು ನೋಡಿದರೆ ಯಾವುದೋ ಪ್ರಶ್ನೆ ನಿನ್ನನ್ನು ಕಾಡುವಂತಿದೆ. ಹೌದು, ಪ್ರಶ್ನೆಯೊಂದು ನನ್ನನ್ನು ಕಾಡುತ್ತಿದೆ. ಇಷ್ಟೊಂದು ಸುಂದರ ಲೋಕವನ್ನು ಸೃಷ್ಟಿಸಿದ ನೀವು ವಿನಾಶಕಾರಿ ಅಸ್ತ್ರಗಳನ್ನು ನಿರ್ಮಾಣ ಮಾಡಿರುವುದು ಯಾಕೆ? ಏಕೆಂದರೆ ಯುದ್ಧವನ್ನು ಗೆಲ್ಲಲು ಮತ್ತು ಶಾಂತಿ ಸ್ಥಾಪಿಸಲು. ವಿಚಿತ್ರ, ನಾವು ಶಾಂತಿಗಾಗಿ ಹಂಬಲಿಸುತ್ತೇವೆ ಆದರೆ ಯುದ್ಧವನ್ನು ಮಾಡುತ್ತೇವೆ. ಶಾಂತಿ ನಮ್ಮ ಅಪೇಕ್ಷೆಯಾದರೆ ಯುದ್ಧ ಮಾಡುವುದು ಏಕೆ? ಈ ವಿನಾಶಕಾರಿ ಅಸ್ತ್ರಗಳ ನಿರ್ಮಾಣವಾದರೂ ಏಕೆ? ಶನಿ, ದೊಡ್ಡವರನ್ನು ಹೀಗೆಲ್ಲ ಪ್ರಶ್ನಿಸಬಾರದು. ಅವನನ್ನು ತಡೆಯಬೇಡ ಸನ್ಯ. ದೊಡ್ಡವರನ್ನು ಪ್ರಶ್ನಿಸುವುದು ಸ್ವತಃ ದೊಡ್ಡವನಾಗುವ ನಿಟ್ಟಿನಲ್ಲಿ ಒಂದು ಪ್ರಯತ್ನ. ಹೊಸ ನಿರ್ಮಾಣಕ್ಕೆ ಈ ಜಿಜ್ಞಾಸೆ, ಈ ಜ್ಞಾನ ಅವಶ್ಯಕ. ಸನ್ಯ, ನಿನಗೆ ನೆನಪಿದೆಯಲ್ಲವೇ, ನೀನು ಪದೇ ಪದೇ ನನ್ನ ಪ್ರಯೋಗಶಾಲೆಗೆ ಬರುತ್ತಿದ್ದೆ. ಅಲ್ಲಿರುವ ವಸ್ತುಗಳ ಬಗ್ಗೆ, ದ್ರವಗಳ ಬಗ್ಗೆ ಎಷ್ಟೊಂದು ಪ್ರಶ್ನೆಗಳನ್ನು ಕೇಳುತ್ತಿದ್ದೆ. ನಾನು
ಯಾವುದನ್ನು ಮರೆತಿಲ್ಲ ಪಿತಾ. ನನಗೆ ಎಲ್ಲವೂ ನೆನಪಿದೆ. ಎಲ್ಲವೂ ನೆನಪಿದೆ. ನೋಡು, ಇವರೊಂದಿಗೆ ಮಾತನಾಡುತ್ತಾ ಯಮ ಮತ್ತು ಯಮಿಯನ್ನೇ ಮರುತ್ತಿದ್ದೆ. ಅಂದ ಹಾಗೆ ಅವರೆಲ್ಲಿ ಕಾಣುತ್ತಿಲ್ಲ. ನೋಡಿದೆಯ ಯಮಿ, ಅವನಿಲ್ಲಿ ಇರುವುದಾದರೂ ಹೇಗೆ? ನಾನು ಮಾಡಿದ ಶಾಸ್ತ್ರಿಗೆ ಅವನಿಗೆ ತನ್ನ ಸ್ಥಿತಿ ಅರ್ಥವಾಗಿರುತ್ತದೆ. ಎಲ್ಲಿಂದ ಬಂದನೋ ಅದೇ ಅಂಧಕಾರದ ವನಕ್ಕೆ ಅವನು ಹೊರಟು ಹೋಗಿರುತ್ತಾನೆ.